ಎಂಟ್ ದಿವ್ಸ ಮೊದಲು ಮದ್ವೆ ಆಗಾಕತಿತ್ತು ಆ ಹುಡುಗಿ ಮಾಮ ಗೊತ್ತಾತ್ರಿ ನಾ ಎಚ್ ಐ ಪಾಸಿಟಿವ್ ಮಕ್ಕಳ ಸಲ ಕೆಲಸ ಮಾಡ್ತೇನೆ ಅವರು ಅದ್ ಮದ್ವಿಂದ ಎಲ್ಲಾ ಆಮೇಲೆ ಮತ್ತೊಂದ್ ವರ್ಷ ಆದ್ಮೇಲೆ ಮತ್ತೆ ಸೇಮ್ ಸ್ಟೋರಿ ಆಯ್ತು ಟೆಸ್ಟ್ ರಿಪೋರ್ಟ್ ಕೊಟ್ಟೇನ್ ಅದು ನಮ್ಮ ಇಲ್ಲಿ ಹುಬ್ಳಿನಲ್ಲಿ ಒಂದ್ ಹುಡುಗಿ ನೋಡಿದ್ರಿ ಫಸ್ಟ್ ಹುಡುಗಿದ್ರು ಇಲ್ಲೇ ಇಲ್ಲೇ ಬೆಳವಂದ್ರೆ ಆಮೇಲೆ ಅವ್ರದ್ದು ಅದರ್ ಸ್ಟೋರಿ ಆತು ನೀವು ಟೆಸ್ಟ್ ಮಾಡಿಸಿ ಕೊಟ್ರಿ ಹಾ ನನಗೆ ಹೆಚ್ ಇಲ್ಲ ನಿಮ್ಮ ಹುಡುಗಿ ಕೊಡಿ ಹೇಳಿ ಇದು ಬಿಟ್ಟರೆ ಕಾಂಟ್ಯಾಕ್ಟ್ ನಿಂದ ಹೆಚ್ ಐ ಇನ್ಫೆಕ್ಷನ್ ಆಗತ್ತೆ ಸೊ ಅವಾಗ ನಿಮ್ಗೆ ಅನಿಸಿತು ಡೌಟ್ ಆತಂದ್ರೆ ನೀವು ಯಾರು ಅದಕ್ಕೆ ಇದು ಮಾಡ್ಕೊಕ್ ಹೋಗ್ಬೇಡ್ರಿ ಇಮಿಡಿಯೇಟ್ಲಿ ಅದು ಇರ್ಲಿ ಇರ್ದೇ ಇರ್ಲಿ ನೀವು ನಾಗ ಹೋಗಿ ಮೆಡಿಸಿನ್ ತಗೋರಿ ಒಂದು ತಿಂಗ್ಳು ಅಂತೇಳಿ ಯಾಕಂದ್ರೆ ನಾನ್ ಸೆವೆಂಟಿ ಟೂ ಅವರ್ಸ್ ನಾಗ ಮೆಡಿಸಿನ್ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಸೆವೆಂಟಿ ಟು ಆರ್ಸ್ ಮೇಲೆ ನಾನು ಸ್ಟಾರ್ಟ್ ಮಾಡಿದರೆ ಅದು ಮೆಡಿಸಿನ್ ವರ್ಕ್ ಆಗೋದಿಲ್ಲ ರೀ ಆ ಮೆಡಿಸಿನ್ ತಗೋದ್ರಿಂದ ಒಂದು ವರ್ಷ ನಾನೇನು ಅನುಭವಿಸಿದ್ರಲ್ಲ ನನ್ನ ಕನ್ ಕಾಣ್ತಿರಕ್ಕಿಲ್ಲ ಆ ಮೆಡಿಸಿನ್ ಇಂದ ಊಟ ಮಾಡ್ಲಿಕ್ಕೆ ಆಗ್ತಿರಕಿಲ್ಲ ಯಾಕಂದ್ರೆ ಹೈ ಡೋಸೇಜ್ಗಳ್ಗಿರಲಿಲ್ಲ ಎಚ್ ಐ ಇದ್ರೆ ಅದು ಅದೆಲ್ಲ ತಗೊಂಡು ಒಂದು ತಿಂಗಳು ನನಗೆ ಇರ್ಲಿಕ್ಕೆ ಆಗ್ಲಿಲ್ಲ ರೀ ನಾನು ನನ್ನ ಮಕ್ಳ ಬಗ್ಗೆ ವಿಚಾರ ಮಾಡ್ತೀನಿ ರೀ ಆ ಸಣ್ಣ ಪಾಪುಗಳು ಆರ್ ಐದು ವರ್ಷ ನಾಲ್ಕು ವರ್ಷದ ನಮ್ಮ ಕರೆ ಬರ್ತಾವ ಅವ್ ಹೆಂಗ್ ತಗೋತಿರ್ಬೇಕು ಅವ್ರ ಅವ್ರ ಶರೀರ್ನಾಗ ಅದ್ ಹೆಂಗ್ ಇಫೆಕ್ಟ್ ಆಗ್ತಿರ್ಬೇಕು ಅಕೌಂಟೆಂಟ್ ಅಂತ ಹೇಳಿ ಆಮೇಲೆ ಆ ಹುಡ್ಗಿ ನೋಡ್ಲಿಕ್ಕೆ ಚಲೋ ಇದ್ರು ಆಮೇಲೆ ನಮ್ ತಾಯಿಯವರ ಒಂದ್ ಕಾರ್ಯಕ್ರಮನಾಗ ಆ ಹುಡುಗಿಗೆ ನೋಡಿದ್ರು ಆಮೇಲೆ ಮತ್ತ ನಮ್ ಅವಾಗ ಗಪ್ ಸೊ ಮತ್ ವಾಪಸ್ ಆ ಹುಡುಗಿಗೆ ಕೇಳಿದ್ರು ನಿಂಗೆ ಯಾ ತೋರ್ಸಾಕತಾರದ್ವಿಗಂತ ಹೌದ್ರಿ ತೋರ್ಸಾಕತ್ತಾರ ನೋಡು ಎರಡ್ ಸಲ ಮದ್ವಿ ಮುರದೈತ ಹುಡುಗಂದ ಮದ್ವಿ ಮಾಡ್ಕೋಬೇಡ ಅಂತೇಳಿ ಬಟ್ ಆಕೆ ಘಟ್ಟ ಮನಸ್ ಮಾಡಿ ನಂದ ಇದ್ರ ಬಗ್ಗೆ ಸ್ಟಡಿ ಮಾಡಿ ಇದ್ ಮಾಡಿದ ನಾನ್ ಇವತ್ತಿಗೂ ರಾತ್ರಿ ಎರಡು ಗಂಟೆಗೆ ಎದ್ದು ಫೋನ್ ಬಂತ ನಾ ಎದ್ ಹೋದಾಗ ಏನು ಕೇಳೋದಿಲ್ರಿ ಯಾಕಂತೀ ಎಷ್ಟೊತ್ತ ಅವಾಗ ಏನಾಗತ್ರಿ ಸಣ್ಣ ಮಕ್ಕಳು ಅಂಜತಾರೀ ಇಂಜೆಕ್ಷನ್ಗೆ ಆಮೇಲೆ ಅಳತಾರ್ರಿ ಕೈ ಅಳಗಾಡ್ಸ್ತಾರ ಹಾಸ್ಪಿಟಲ್ ನ ಡಾಕ್ಟರ್ ಕೈ ಹಿಡಿಯೋದಿಲ್ರಿ ನಮ್ ಮಕ್ಳದ ಯಾಕಂದ್ರೆ ಅವ್ರಿಗೂ ಭಯ ಇರತ್ತಲ್ಲ ನನ್ಗೆಲ್ಲ ಇಂಜೆಕ್ಟ್ ಆಗ್ತೈತ್ ಅಂತ ಹೇಳಿ ಅವಾಗ ನಾವ್ ಹಿಡಿಬೇಕಾಗ್ತೇತ್ರಿ ಸೊ ಅವಾಗ ಅವ್ರಿಗೆ ಇಂಜೆಕ್ಟ್ ಮಾಡಿದ ಸಿರೇಂಜ್ ನಮ್ಗೆ ಇಂಜೆಕ್ಟ್ ಆಗ್ತೇತ್ರಿ ಅವ್ರು ಅಳಗಾಡ್ಸ್ತಿರ್ತಾರಲ್ಲ ಅದನ್ನು ಅಳತಿರ್ತಾರ ಜೋರ್ ಇದ್ ಮಾಡ್ತಿರ್ತಾರ ಅವಾಗ ನಮಗೆ ಇಂಜೆಕ್ಟ್ ಆಗ್ತೈತ್ರಿ ವೀಕ್ಷಕರೇ ಇಷ್ಟತ್ತು ನೋಡಿದ್ರಿ ಮಹೇಶ್ ಫೌಂಡೇಶನ್ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಏನೆಲ್ಲ ಫೆಸಿಲಿಸ್ ಇದೆ ಯಾವ ಭಾಗದ ಮಕ್ಕಳು ಬರ್ತಾರೆ ಎಚ್ ಐ ವಿ ಪಾಸಿಟಿವ್ ಮಕ್ಕಳು ಜೊತೆಗೆ ಸ್ಲಮ್ಮಲ್ಲಿರುವಂಥ ಮಕ್ಕಳಿಗೂ ಕೂಡ ಉಚಿತವಾಗಿ ಶಿಕ್ಷಣ ಕೊಡ್ತಾರೆ ಅಂತಹ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಕೇಳಿದ್ರೆ ಇಪ್ಪತ್ತೊಂದನೇ ವರ್ಷಕ್ಕೇ ಅವರು ಅವಾರ್ಡ್ ತೊಗೊಂಡವರು ಅದ್ರ ಜೊತೆಗೆ ಸಮಾಜಮುಖಿ ಕೆಲಸದಲ್ಲಿ ತೊಡಗಿದವರು ಆದರೆ ಏಡ್ಸ್ ಮಕ್ಕಳಿಗೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ಹುಡುಗಿ ಕೊಡೋ ಡೌಟ್ ಅಲ್ವಾ ಹೆಂಗೆ ಮಹೇಶ್ ಅವ್ರದ್ದು ಮದುವೆ ಆಯ್ತು ಅಂತ ಇವಾಗ ಕೇಳೋಣ ಸರ್ ನಿಮ್ಮ ವೈಯಕ್ತಿಕ ವಿಚಾರದ ಬಗ್ಗೆ ಮಾತಾಡೋಣ ಹೇಗೆ ಸರ್ ನಿಮ್ಗೆ ಏನು ಕೊಟ್ಟಿದ್ದ ನಾನು ಎರಡು ಸಾವಿರದ ಹದಿಮೂರೊಳಗೆ ನನಗೆ ನಮ್ಮ ಮನೆಯಲ್ಲಿ ಮನೆ ಮದುವೆ ಮಾಡಬೇಕಂತ ಹೇಳಿ ಬಯಸಿದ್ರು ನನಗಿಂತ ಎರಡು ವರ್ಷ ದೊಡ್ಡವ್ರು ನಮ್ಮ ಸಿಸ್ಟ್ರ್ ಇದ್ದಾರೆ ಸೊ ನಾ ಅವ್ರಿಬರೇ ಉಳ್ಕೊಂಡಿದ್ದು ಸೊ ಇಬ್ಬರದ್ದು ಒಂದೇ ಸಲ ಇದು ಮಾಡಿ ಮದುವೆ ಮಾಡಿಸೋದು ಅಂಥೇಳಿ ನಮಗೆಲ್ಲ ಲವ್ ಮಾಡ್ಲಿಕ್ಕೆ ಟೈಮ್ ಇರಲಿಲ್ಲ ಯಾಕಂದ್ರೆ ಇದ್ರೊಳಗೆಲ್ಲ ಬಿಝಿ ಇದ್ದು ಅರೇಂಜ್ ಮ್ಯಾರೇಜ್ ಫಿಕ್ಸ್ ಆಯಿತು ಆಮೇಲೆ ಎಲ್ಲ ಕಾರ್ಡು ಎಲ್ಲ ಎಲ್ಲರಿಗೂ ನಮ್ಮ ಸಂಬಂಧಿಕರಿಗೆ ನಾವು ಹೇಳಿದ್ದು ಎಲ್ಲ ಆಯಿತು ಎಂಟು ದಿವ್ಸ ಮೊದಲು ಅಂದ್ರೆ ಮದುವೆ ಆಗೋಕ್ಕಿಂತ ಎಂಟು ದಿವ್ಸ ಮೊದಲು ಏನು ಕೆಲಸ ಮಾಡ್ತಿದ್ದೀನಿ ಅಂತ ಕೇಳಿಲ್ವಾ ಇನ್ನೇನು ಮನೇಲಿ ಹಾಂ ನಾ ಇಂಜಿನಿಯರಿಂಗ್ ಗ್ರಾಜ್ಯುಯೇಷನ್ ಇದ್ದ ನಂದು ಬಿಸ್ನೆಸ್ ಇತ್ತು ರೀ ಸೊ ನಾನು ಸಾಫ್ಟ್ವೇರ್ ಡಿಸೈ ಇದು ಡೆವಲಪರ್ಸ್ ಇದೇನು ರೀ ಆ ಇದ್ರೊಳಗೆ ನಾನು ಅವ್ರಿಗೆ ಪರಿಚಯ ಮಾಡಿದ್ರಿ ಆಮೇಲೆ ಎಲ್ಲ ಆತ್ರಿ ಆಮೇಲೆ ನಮ್ಮ ಫೈನಾನ್ಷಿಯಲ್ ನಮ್ಮ ಮನೀದ ಕಂಡೀಷನ್ ಎಲ್ಲ ಚಲೋ ಐತ್ರಿ ಏನೂ ಪ್ರಾಬ್ಲಮ್ ಇರಲಿಲ್ಲ ಎಂಟು ದಿವಸ ಮೊದಲು ಮದ್ವೆ ಆಗಾಕತ್ತಿತ್ತು ಆ ಹುಡುಗಿನ ಮಾಮಗೆ ಗೊತ್ತಾತ್ರಿ ನಾ ಎಚ್ ಐ ಪಾಸ್ ಮಕ್ಳು ಚೆಲ್ಲಾ ಕೆಲಸ ಮಾಡ್ತೇನೆ ಅಂತೆ ಅವರು ಅದು ಮದ್ವಿಂದ ಮುರಿಸ್ಬಿಟ್ರಿಟೇಶನ್ ಆಗಿತ್ತು ಎಲ್ಲ ಸಿದ್ಧತೆಗಳ ಎಲ್ಲ ಆಗಿತ್ರಿ ನಮ್ಮ ಮನೆಯಲ್ಲೆಲ್ಲ ಕಾರ್ಯಕ್ರಮ ಎಲ್ಲ ಆಗಿದ್ದು ರೀ ಆಮೇಲೆ ಅವ್ರ ಮಾಮಗೆ ಹೇಳಿದ್ರು ನಾವು ಯಾಕೆ ಮುರಿಯತ್ ಮುರಿತಾ ಇದೀರಿ ಅಂತೆ ಏ ಅವ ನಿಮ್ಮ ಹುಡುಗ ಎಚ್ ಐ ಪೋಸ್ಟ್ ಮಕ್ಕಳ ಜೊತೆಗೆ ಇರ್ತಾನ ಮತ್ತು ಅವಂಗೂ ಎಚ್ ಐ ವಿ ಬರ್ಬೋದಲ್ಲ ಇವತ್ತು ಇರಲಿಲ್ಲ ಅಂದ್ರೂ ನಾಳೆ ಬರ್ಬೋದಲ್ಲ ಅಂತೆ ಮತ್ತು ಅಂಥ ಮನೆ ನಾವು ಹುಡುಗಿ ಕೊಡೋದಿಲ್ಲ ಅಂತಂದ್ರೆ ದೆನ್ ನಮ್ಮ ಮನೆಯೊಳಗೆ ನಾ ಹೇಳ್ತೀನಿ ಬೇಡ ಹಾಗಿದ್ರೆ ಮದುವೆ ಆಗೋದು ಬೇಡ ಖರೆ ಭಾಳ ಇದಾತ್ ಅದು ಅಷ್ಟು ಈಸಿ ರೀ ಇಂಡಿಯನ್ ಫ್ಯಾಮಿಲಿ ಒಳಗೆ ಮನೆ ಮದ್ವೆ ಮುರಿಯೋದಂದ್ರೆ ಅಷ್ಟು ಈಸಿ ಇರಲಿಲ್ಲ ಬಟ್ ನಾನು ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವ್ರಿಗೆ ಒಪ್ಸ್ ಒಪ್ಸ್ಕೊಂಡು ನಿನ್ರಿ ತುಂಬಾ ಜೋರ್ ಗಲಾಟೆ ಮಾಡಿರ್ತಾರೆ ಯಾಕೆಂದ್ರೆ ಎಸ್ಪೆಷಲಿ ಹುಡುಗನ್ ಮನೆಯವರು ಹೇಳ್ಬಿಟ್ಟು ಹೌದ್ರಿ ದೆನ್ ನಮ್ಮ ನಮ್ಮ ಸಿಸ್ಟರ್ ಮದ್ವೆ ಆಸ್ ಪರ್ ಪ್ರೊಸೀಜರ್ ಅಂದ್ರೆ ಡೇಟು ಮದ್ವೆ ಆತ್ರಿ ನಂದು ಆಗ್ಲಿಲ್ಲ ಆಮೇಲೆ ಮತ್ತೊಂದು ವರ್ಷ ಆದ್ಮೇಲೆ ನಮ್ಮ ತಾಯಿಯವ್ರೆಲ್ಲ ಗಪ್ ಇರ್ಬೇಕ್ರಿ ಇಲ್ಲ ಹುಡುಗಿ ಚಲೋ ಇರ್ಲಿಲ್ಲ ಮತ್ತೊಂದು ಮದ್ವೆ ಮಾಡೋನು ಅಂತ ಹೇಳಿ ಮದ್ವೆ ಮುರಿದ ಟೈಮಲ್ಲಿ ಯಾವ ರೀತಿ ಮನಸ್ಥಿತಿ ಇತ್ತು ಬೇಜಾರಾತ್ರಿ ಒಂದ್ಸಲ ಮತ್ ಯಾಕಂದ್ರೆ ಪರ್ಸ್ನಲಿ ಹೇಳಬೇಕಂದ್ರೆ ನಾನು ಯಾವತ್ತಿಗೂ ಅಂದ್ರೆ ಕನಸು ಕಂದಿನಿ ನಂದು ಫ್ಯಾಮಿಲಿ ಇರಬೇಕು ಇರ್ಬೇಕು ಎಲ್ಲ ಇರ್ಬೇಕಂತ ಕನಸು ಇರತ್ರಿ ಆಮೇಲೆ ಒಂದ್ ಕೆರೆ ಬೇಜಾರು ಇಂಥ ಇಂತ ಮೈಂಡ್ಸೆಟ್ ಮಂದಿನೂ ಇದಾರಲ್ಲ ಅಂತ ಹೇಳಿ ನನಗದು ಬೇಜಾರು ಆತ್ರಿ ಆಮೇಲೆ ಒಂದು ವರ್ಷ ಆದ್ಮೇಲೆ ಸ್ಟೋರಿ ಆಯ್ತು ಅವ್ರಗ ನಂದು ಟೆಸ್ಟ್ ರಿಪೋರ್ಟ್ ಕೊಟ್ಟಿನ ಇಲ್ಲ ಅಂತ ಹೇಳಿ ಮತ್ತೆ ಮದ್ವೆ ಯಾವ ಕಡೆ ಅದು ನಮ್ಮ ಇಲ್ಲಿ ಹುಬ್ಳಿನಲ್ಲಿ ಒಂದು ಹುಡುಗಿ ನೋಡಿದ್ದೀರಿ ಫಸ್ಟ್ ಹುಡುಗಿ ಇದ್ರು ಇಲ್ಲೇ ಬೆಳವಂತಾರ್ರಿ ಆಮೇಲೆ ಅವ್ರದ್ದು ಅದೇ ಸ್ಟೋರಿ ಆತು ನೀವು ಟೆಸ್ಟ್ ಮಾಡಿಸಿ ಕೊಟ್ರಿ ಹಾ ನಂಗೆ ಹೆಚ್ಚಾವಿ ಇಲ್ಲ ನಿಮ್ ಹುಡುಗಿ ಕೊಡ್ರಿ ಅಂತ ಹೇಳಿ ಜಾತ್ರೆ ನೋಡೋದು ನೋಡಿದಿವಿ ಇವಾಗ ನೋಡಿ ಹೆಚ್ಚಾವಿ ನಾನು ಪಾಸಿಟಿವ್ ಅಲ್ಲ ನೆಗೆಟಿವ್ ಅಂತ ಟೆಸ್ಟ್ ಮಾಡಿ ದೆನ್ ಅವ್ರಿಗೆ ಅವ್ರಿಗೆ ಮತ್ತೆ ಎರಡು ಮೂರು ಕನ್ಸರ್ನ್ ಕ್ರಿಯೇಟ್ ಆದವ್ರಿ ಯಾರು ಅವ್ರಿಗೆ ಹೇಳಿದ್ರು ಇಲ್ಲ ಸೋಶಿಯಲ್ ಆಕ್ಟಿವಿಸ್ಟ್ ಲೈಫ್ ಅಷ್ಟು ಈಸಿ ಇರೋದಿಲ್ಲ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಎದ್ದು ಹೋಗ್ಬೇಕಾಗತ್ತ ನಿಮ್ಮ ಹುಡುಗಿಗೆ ಅದು ಸುಖ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ರೆಗ್ಯುಲರ್ ಅಂದ್ರೆ ಕಾಮನ್ ಆಗಿ ಒಂದು ಹುಡುಗಿ ಹುಡುಗ ಜೊತೆಗೆ ಬಯಸ್ತಾರಂತೆ ಅದ ಮುರಿದ ಮೇಲೆ ನಾನು ಬಹಳ ಮಾನಸಿಕವಾಗಿ ಸ್ವಲ್ಪ ಇದಾದೀನಿ ನಮ್ಮ ತಾಯಿ ಅವ್ರಿಗನ್ನ ಇನ್ನು ಮುಂದ್ ಹುಡುಗಿ ನೋಡೋಂಗಿಲ್ಲ ಎರಡು ಮದ್ವೆನು ಫಿಕ್ಸ್ ಆಗಿ ಕ್ಯಾನ್ಸಲ್ ಆಯ್ತು ನಿಮ್ ತಾಯಿ ಸ್ಟ್ರಿಕ್ಟ್ ಆಗಿ ಹೇಳಿದ್ರು ಹೇಳ್ಬಿಟ್ಟಿನ್ರಿ ಬೇಡ ನನ್ಗೆ ಈಗ ಮದ್ವಿನೂ ಬೇಡ ನನ್ ನಾನು ಈ ಮಕ್ಳು ಸಲ ಕೆಲಸ ಮಾಡೋದ್ ನಾನ್ ಬಹಳ ಖುಷಿ ಅದೇನಿ ನಿಂಗ ಹಿಂಗ ಆಗ್ಬಾರ್ದಲ್ಲ ನಿನ್ನ ನಿನ್ ಹುಡುಗ ಹಿಂಗ ಹುಡುಗಿ ಇದಾದ್ಮೇಲೆ ಕುಡುದು ದೇವದಾಸ ಆಗಿ ನಿಮ್ ಕೈ ಬಿಡೋದು ಬೇಡ ಯಾಕಂದ್ರೆ ನಾವ್ ನೋಡ್ತೇವ್ ಪೇಪರ್ ನಲ್ಲಿ ಒಂದ್ ಸೈಡ್ ಲವ್ ಒಂದ್ ಹುಡ್ಗಿ ಇಲ್ಲ ಅಂದಿದ್ದಕ್ಕೆ ಹುಡುಗರು ಸುಸೈಡ್ ಮಾಡ್ಕೊಂಡಾರ ಇಲ್ಲಿ ನಾನು ಎಲ್ಲಾ ಮಾಡ್ಕೊಂಡು ಎಲ್ಲಾ ಅರೇಂಜ್ಮೆಂಟ್ ಮದುವೆ ಆಮೇಲೆ ಸಮಾಜ ನೋಡುವಂತ ದೃಷ್ಟಿಕೋನ ಬೇರೆ ಇರತ್ತಲ್ಲ ಮೇಡಮ್ ಅದು ರೀಸನ್ ನಾವು ಏನು ಜೆನ್ಯನ್ ಹೇಳ್ತೇವ್ರಿ ಬಟ್ ಕ್ರಿಯೇಟ್ ಮಾತುಗಳು ಬೇರೆನೇ ಇರ್ತಾವ್ರಿ ಮದ್ ಮಹೇಶ್ಗು ಏಡ್ಸ್ ಇರ್ಬೋದು ಹಿಂಗ ಎಲ್ಲಾ ಕ್ರಿಯೇಟ್ ಆಗಿತ್ರಿ ಆದರೆ ನೋಡಿರಿ ದೇವರು ನನ್ನ ಲೈಫ್ನಾಗ ನಾನು ಯಾವತ್ತಿಗೂ ಅದು ನನಗೆ ಅನುಭವ ಆಗಿದೆ ರೀ ಯಾವತ್ತು ಜನರು ನಂಗೆ ರಿಸೆಕ್ಟ್ ಮಾಡಿದ್ರಲ್ಲ ಯಾವುದೋ ವಿಷಯ ಒಳಗೆ ರೀ ನನ್ನ ಸಾಮಾಜಿಕ ಜೀವನ ಒಳಗಿರಲಿ ನಾವು ಹಿಂಗೊಂದು ಸ್ಕೂಲ್ ಮಾಡ್ಬೇಕಂದಾಗ ನಮ್ಮ ಮಜಾಕ್ ಮಾಡಿದರು ಎಚ್ ವೈ ಪಾಸಿಟಿವ್ ಆರ್ಫನೇಜ್ ಮಾಡ್ಬೇಕಂದ್ರೆ ಸರ್ಕಾರ ನಮ್ಮ ಮಜಾಕ್ ಮಾಡಿದರು ಆಗೋದೇ ಇಲ್ಲ ಅಂತೇಳಿ ಬಟ್ ಅದೆಲ್ಲನೂ ಒಳ್ಳೆ ರೀತಿಯಿಂದ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಆಯ್ತು ಯಾಕಂದರೆ ನಮ್ಮ ಪೇಶನ್ಸ್ ಇತ್ತು ಎರಡನೇದು ಅದು ಚಲೋ ಕೆಲಸ ಇದ್ದಾಗ ಸ್ವಲ್ಪ ಸಮಸ್ಯೆ ಬರತ್ತೆ ಮತ್ತು ಆಮೇಲೆ ಆಗತ್ತೆ ಅಂತೇಳಿ ಅದ ಎರಡ್ ಸಾವಿರದ ಹದಿನಾರೊಳಗೆ ನಮ್ಮ ಆಫೀಸ್ ಆಫೀಸ್ನಲ್ಲಿ ಒಂದು ಅಂದ್ರೆ ಹುಡುಗಿ ಜಾಬ್ ಬಂದ್ರಿ ಅಕೌಂಟೆಂಟ್ ಅಂತ ಹೇಳಿ ಆಮೇಲೆ ಆ ಹುಡುಗಿ ನೋಡ್ಲಿಕ್ಕೆ ಚಲೋ ಇದು ಆಮೇಲೆ ನಮ್ಮ ಒಂದ್ ಕಾರ್ಯಕ್ರಮನಾಗ ಆ ಹುಡುಗಿಗೆ ನೋಡಿದ್ರು ಆಮೇಲೆ ಮತ್ತೆ ನಮ್ಮವಾಗ ಗಪ್ ಇರ್ಬೇಕಲ್ಲ ಸೊ ಮತ್ತೆ ವಾಪಸ್ ಆ ಹುಡುಗಿಗೆ ಕೇಳಿದ್ರು ನಿಂಗೆ ಯಾರು ತೋರ್ಸಾಕತ್ತಾರೀ ನಮ್ಮ ಮದುವಿಗೆ ಅಂತ ತೋರ್ಸಾಕತ್ತಾರ ರೀ ತೋರ್ಸಾಗತ್ತಾರ ದೆನ್ ನನಗೆ ಹೇಳಿದ್ರು ಮಹೇಶ್ ನೋಡು ಮತ್ತೆ ಆ ಹುಡುಗಿಗೆ ನಿಮ್ ಹೆಸರು ನಿಮ್ದು ಆಲ್ರೆಡಿ ಕೆಲ್ಸದ ಬಗ್ಗೆ ಗೊತ್ತೈತಿ ನಿನ್ನಲ್ಲೇ ಅವ್ ಕೆಲಸ ಮಾಡ್ತಾಳ ಕೇಳೋನು ಅಂತೇಳಿ ದೆನ್ ನಾನು ನಾವು ಸಲ ಕೇಳಿದ್ವಿ ಅವ್ಗೆ ದೆನ್ ಅವ್ರು ಹ್ಞೂ ಅಂದ್ರು ಬಹಳ ಒಳ್ಳೆ ರೀತಿಯಿಂದ ಮದ್ವೆ ಆತ್ರಿ ಅಂದ್ರು ಅವ್ರ ಅವ್ರ ಮನೆಯಲ್ಲಿ ಅವರು ಒಳ್ಳೆ ಇದ್ರು ಅವ್ರಿಗೂ ಎಲ್ಲ ನಾವು ತಿಳಿಸಿ ಹೇಳಿದ್ವಿ ಸ್ಪೆಷಲಿ ಅವರು ನಮ್ಮ ನಮ್ಮ ತರ ಮೈಂಡ್ ಸೈಡ್ ಅವರೇ ಇದ್ರು ಅವ್ರ ತಂದೆ ತಾಯಿ ರೀ ಆಮೇಲೆ ಎಲ್ಲರೂ ಅಕ್ಕಿಗೆ ಕರೆ ಹೇಳ್ತಿದ್ರು ಮದುವೆ ಆಗೋಕೆ ನೋಡಿ ಎರಡು ಸಲ ಮದುವೆ ಮುರಿದೈತ ಹುಡುಗಂದ ಮದುವೆ ಮಾಡ್ಕೋಬೇಡ ಅಂತೇಳಿ ಬಟ್ ಅಕ್ಕಿ ಘಟ್ಟ ಮನಸ್ಸು ಮಾಡಿ ನಂದು ಇದ್ರ ಬಗ್ಗೆ ಸ್ಟಡಿ ಮಾಡಿ ಇದು ಮಾಡಿದ್ರು ಬಟ್ ಆ ನನ್ನ ಲೈಫ್ನಾಗ ಒಬ್ಬ ಹುಡುಗಿ ಬರೋದರಿಂದ ನಾ ಅಂತೇವ್ರಲ್ಲ ಇರಲಿಲ್ಲ ನಮ್ಮೂ ಗೃಹಲಕ್ಷ್ಮಿಗಳು ಚೇಂಜ್ ಆದವು ರೀ ಅಂದರೆ ಭಾಳ ಒಳ್ಳೆ ರೀತಿಯಿಂದ ನನಗೆ ಮೆಂಟಲಿ ಸಪೋರ್ಟ್ ಮಾಡಿದಳು ಬರೀ ಒಂದು ಗಂಡ ಹೆಂಡತಿ ನಾ ಅಂತೇವ್ರಲ್ಲ ಭಾಳ ರೀತಿಯಿಂದ ಇದು ಮನ್ಸಿದ ಮೇಲೆ ಪರಿಣಾಮ ಬೀಳ್ತಾವ್ರಿ ನಾನು ಇವತ್ತಿಗೂ ರಾತ್ರಿ ಎರಡು ಗಂಟೆಗೆ ಎದ್ದು ಫೋನ್ ಬಂತು ನಾ ಎದ್ದು ಹೋದಾಗ ಏನೂ ಕೇಳೋದಿಲ್ಲ ರೀ ಯಾಕೆ ಹೊಂತ್ರಿ ಎಷ್ಟೊತ್ತ ಅಂತ ಹೇಳಿ ಏನೂ ಕೇಳೋದಿಲ್ಲ ನಂತರ ಇಲ್ಲೂ ಅವ್ರು ಅವರು ಕೆಲಸ ಮಾಡ್ತಾರೆ ಆ್ಯಸ್ ಅ ಸ್ಟಾಫ್ ಥರ ಕೆಲಸ ಮಾಡ್ತಾರೆ ಇವತ್ತಿಗೂ ನಾವು ಫೌಂಡರ್ದ ಹಿಂತಿ ಅದೇ ಅಂತ ಕೆಲಸ ಮಾಡೋದಿಲ್ಲ ಹೇಳೋ ಉದ್ದೇಶ ಏನೈತಂದ್ರೆ ನನಗೆ ಎರಡು ಹುಡುಗಿಯರು ರಿಸೆಕ್ಟ್ ಮಾಡಿದ್ರೆ ನನಗೆ ಇವತ್ತಿಗೂ ದುಃಖ ರೀ ಯಾಕಂದರೆ ಮಧು ಅಂದರೆ ನಾನು ಹಿಂತಿ ನನ್ನ ಬಂದ ಮೇಲೆ ಅದೆಲ್ಲ ಪ್ರೀತಿ ಸಿಕ್ತು ಅದೆಲ್ಲ ನನಗೆ ಭಾಳ ಒಳ್ಳೆ ರೀತಿಯಿಂದ ನನ್ನ ಲೈಫ್ ಲೀಡ್ ಮಾಡ್ಲಿಕ್ಕೆ ಅವಕಾಶ ಆಯ್ತು ಬಟ್ ಸೋಷಿಯಲ್ ಲೈಫ್ ಲೀಡ್ ಮಾಡೋ ಅಂತ ನನ್ನಂಥ ಯುವಕರಾಗಲಿ ಜನರಾಗಲಿ ಅವ್ರ ಪ್ರತಿಯೊಬ್ಬರ ಲೈಫ್ ನಾಗ ಇದ ಸ್ಟೋರಿ ಇರೋತೈತ್ರಿ ಅಷ್ಟು ಈಸಿ ಇರೋದಿಲ್ರಿ ಸೋಶಿಯಲ್ ಲೈಫಿಗೆ ಕೊಟ್ಟಷ್ಟು ಸಮಯ ನಾವು ಪರ್ಸನಲ್ ಲೈಫಿಗೆ ಆಗಲ್ಲ ಅದನ್ನ ಅರ್ಥ ಮಾಡ್ಕೊಡೋ ಸಂಗಾತಿ ಸಿಗ್ಬೇಕು ಅದೇ ರೀತಿಯಾಗಿ ಮನೇಲಿ ಸಪೋರ್ಟಿವ್ ಆಗಿರ್ಬೇಕು ಹೌದ್ರಿ ಹೌದ್ರಿ ಬಾ ಜವಾಬ್ದಾರಿ ಇರ್ತೇತ್ರಿ ಮೇಡಮ್ ಈಗ ನಾನ್ ನನ್ ಪರ್ಸನಲ್ ರೊಕ್ಕಲೆ ನಾ ಏನ್ ಬೇಕಾದ್ ಮಾಡ್ಬೋದ್ರಿ ಬಟ್ ಸಮಾಜ್ ನೀವು ಬಂದ್ರೆ ನಾವು ನಮ್ ಪರ್ಸನಲ್ ರೊಕ್ಕಲೆ ನಾವ್ ಏನ್ ಮಾಡಿದ್ರು ಜನರ ನೋಡೋ ಭಾವನೆ ಫೌಂಡೇಶನ್ ನಡೆಸ್ತಾರ ಹಿಂಗ ಆಗೇತ್ರಿ ಹೀಗಾಗಿ ನಮ್ಮದು ಪರ್ಸ್ನಲ್ ಭಾಳಷ್ಟು ಸ್ಯಾಕ್ರಿಫೈಸ್ ರೀ ಭಾಳ ಅಂದರೆ ಒಂಥ ಒಂಥರ ನಾವು ಒಂದು ವಿಶ್ವಾಸ ರೀ ಅದೆಲ್ಲ ನಾವು ಕಳ್ಕೊಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಜನ್ರು ಇವತ್ತಿನ ಕಾಲನ ಹತ್ತು ರೂಪಾಯಿ ಕೊಡ್ಲಿಕ್ಕೆ ಹತ್ತು ಸಲ ವಿಚಾರ ಮಾಡ್ತಾರೆ ಅಂಥಾದ್ರೊಳಗೆ ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡ್ತಾರಂದರೆ ಅವರು ನಮ್ಮ ಬಗ್ಗೆ ಭಾಳ ವೆ ವೆರಿಫಿಕೇಶನ್ ನಮ್ಮ ನಮಗೆ ತಿಳ್ಕೊಂಡಿರ್ತಾರೆ ನಮ್ಮ ಕೆಲಸದ ಬಗ್ಗೆ ತಿಳ್ಕೊಂಡಿರ್ತಾರ ಅವಾಗ ಬಂದು ಇಲ್ಲಿ ನಮ್ ಜೊತೆ ಕೈ ಜೋಡಿಸ್ತಾರೆ ಇಲ್ಲಿ ಬಂದು ಕೆಲಸ ಮಾಡಿದವ್ರಿಗೆ ಯಾರಿಗಾದ್ರು ಎಚ್ ಐ ವಿ ಪಾಸಿಟಿವ್ ಆಗಿದೆ ಬರೋದಿಲ್ಲ ಆಮೇಲೆ ನಾವೆಲ್ಲ ಅವ್ರ ಜೊತೆ ಕೆಲಸ ಮಾಡೋರು ಏನ ಕ್ಲೋಸ್ಲಿ ಅಲೈನ್ ಆಗಿ ಕೆಲಸ ಮಾಡ್ತಾರಲ್ಲ ನಮ್ಗೆ ಇಂಜೆಕ್ಟ್ ಆಗಿದೆ ರೀ ನನ್ಗೆ ಎರಡ್ ಸಲ ಆಗಿದೆ ಆಮೇಲೆ ನಮ್ಮ ಜೊತೆಗೆ ಸುರೇಶ್ ಅಣ್ಣ ಅಂತ ಇದಾರೆ ಮೆಡಿಕಲ್ ಇನ್ಚಾರ್ಜ್ ಇದಾರೆ ಅವ್ರು ಒಂದ್ಸಲ ಇನ್ಸೆಕ್ಟ್ ಆಗಿದೆ ರೀ ಇನ್ಜೆಕ್ಟ್ ಅಂದ್ರೆ ನಮ್ ಮಕ್ಕಳಿಗೆ ನಾವು ಇಂಜೆಕ್ಷನ್ ಮಾಡ್ಬೇಕಾಗತ್ತೆ ರೀ ವ್ಯಾಕ್ಸಿನೇಷನ್ ಆಗಲಿ ರೀ ಆಮೇಲೆ ಅವ್ರದ್ದು ಸಿ ಡಿ ಫೋರ್ ಕೌಂಟ್ ಮಾಡ್ಲಿಕ್ಕೆ ಬ್ಲಡ್ ತೆಗಿಬೇಕಾಗ್ತೈತ್ರಿ ಎವ್ರಿ ತ್ರೀ ಮಂತ್ಸ್ಗೆ ಅವಾಗ ಏನಾಗತ್ರಿ ಸಣ್ಣ ಮಕ್ಕಳು ಅಂಜಸ್ತಾರೀ ಇಂಜೆಕ್ಷನ್ ಗೆ ಆಮೇಲೆ ಅಳ್ತಾರ್ರಿ ಕೈ ಅಳಗಾಡಿಸ್ತಾರ ಹಾಸ್ಪಿಟಲ್ ನ ಡಾಕ್ಟರ್ ಕೈ ನಮ್ಮ ನಮ್ದ ಯಾಕಂದ್ರೆ ಅವ್ರಿಗೂ ಭಯ ಇರತ್ತಲ್ಲ ನನ್ಗೆಲ್ಲ ಇಂಜೆಕ್ಟ್ ಆಗ್ತೇತ್ ಅಂತ ಹೇಳಿ ಅವಾಗ ನಾವು ಹಿಡಬೇಕಾಗ್ತೈತ್ರಿ ಸೊ ಅವಾಗ ಅವ್ರಿಗೆ ಇಂಜೆಕ್ಟ್ ಮಾಡಿದ್ದ ಸಿರೇಂಜ್ ನಮ್ಗೆ ಇಂಜೆಕ್ಟ್ ಆಗ್ತೈತ್ರಿ ಅವ್ರ್ ಅಳಗಾಡ್ಸ್ತಿರ್ತಾರಲ್ಲ ಅದನ್ನು ಅಳತಿರ್ತಾರ ಜೋರ್ ಇದು ಮಾಡ್ತಿರ್ತಾರ ಅವಾಗ ನಮಗೆ ಇನ್ಸೆಕ್ಟ್ ಆಗ್ತೈತ್ರಿ ಸೊ ಹೇಗಿದೆ ಮೇಡಮ್ ಯಾವಾಗ ನೀವು ಎಚ್ ಐ ವಿ ಪಾಸಿಟಿವ್ ನಿಂದ ಎಕ್ಸ್ಪೋಸ್ ಆಗ್ತಿರಿ ಇದು ನಿಮ್ಗೆ ಗೊತ್ತಾಗ್ತೈತಿ ಸೆವೆಂಟಿ ಟು ಅವರ್ಸ್ ಒಳಗ ದೆನ್ ನೀವು ಉಳಿಬೋದ್ರಿ ಎಚ್ ಐ ಇನ್ಫೆಕ್ಷನ್ ಆಗೋದಿಲ್ರಿ ನಿಮಗೆ ನೀವು ಇಮಿಡಿಯೇಟ್ಲಿ ಹಾಸ್ಪಿಟಲ್ ನಾಗ ರಿಪೋರ್ಟ್ ಮಾಡ್ಬೇಕ್ರಿ ನನಗೆ ಈಗ ಸುಜಿ ಸುಚ್ಚೈತಿ ಎಚ್ ಐ ಬ್ಲಡ್ ಹೋಗೈತಿ ನಿಮ್ಮ ಶರೀರೊಳಗೆ ನಂಗೆ ಮೆಡಿಸಿನ್ ಕೊಡ್ರಿ ಅಂತ ಹೇಳಿ ಸೊ ನಮಗೆ ಒಂದು ತಿಂಗಳು ಮೆಡಿಸಿನ್ ಕೊಡ್ತಾರೆ ಆರ್ ಟ್ರೀಟ್ಮೆಂಟ್ ಅದು ಒಂದು ತಿಂಗಳು ತಗೋದ್ರಿಂದ ನಾವು ನಮ್ದು ಇನಿಷಿಯಲ್ ಸ್ಟೇಜ್ ನಾಗ ಏನು ವೈರಸ್ ಟೈಮ್ಸ್ ಆಗಿದೆ ರೀ ಮೇಡಮ್ ಸೊ ಎರಡ್ ಸಾವಿರದ ಹನ್ನೊಂದ್ರೊಳಗ ಒಂದ್ಸಲ ಆತ್ರಿ ಆಮೇಲೆ ಎರಡ್ ಸಾವಿರದ ಹದ್ಮೂರೊಳಗ ಒಂದ್ಸಲ ಆಗಿದೆ ರೀ ಭಯ ಅನ್ನೋಕ್ಕಿಂತ ನಂಗೆ ಬಹಳ ಸ್ಪೂರ್ತಿ ಕೊಡ್ತ್ರಿ ಅದು ನನ್ಗದ ಒಂದ್ ಒಂದ್ಸಲ ಆಗಿದ್ದ ನನ್ ಬಹಳ ಆತ ಚಲೋ ಆತ ಇಂಜೆಕ್ಟ್ ಆತ ಅಂತ ಯಾಕಂದ್ರೆ ಆ ಮೆಡಿಸಿನ್ ತಗೋದ್ರಿಂದ ಒಂದ್ ವರ್ಷ ನಾನೇನು ಅನುಭವಿಸಿದಲ್ಲ ನನ್ ಕಣ್ ಕಾಣ್ತಿರಕಿಲ್ಲ ಮೆಡಿಸಿನ್ ಇಂದ ಊಟ ಮಾಡ್ಲಿಕ್ಕೆ ಆಗ್ತಿರಾಕಿಲ್ಲ ಯಾಕಂದ್ರೆ ಹೈ ಡೋಸೇಜ್ಗಳ್ಗಿರ್ಲಿಲ್ಲ ಇದ್ರೆ ಅದು ಅದೆಲ್ಲ ತಗೊಂಡು ಒಂದ್ ತಿಂಗಳು ನನ್ಗೆ ಇರ್ಲಿಕ್ಕೆ ಆಗ್ಲಿಲ್ರಿ ನಾನು ನನ್ನ ಮಕ್ಳ ಬಗ್ಗೆ ವಿಚಾರ ಮಾಡ್ತೀನಿ ರೀ ಅಸ್ ಸಣ್ಣ ಪಾಪುಗಳು ಆರ್ ಐದು ವರ್ಷ ನಾಲ್ಕು ವರ್ಷದ ನಮ್ಮ ಕರೆ ಬರ್ತಾವ ಅವ್ ಹೆಂಗ್ ತಗೋತಿರ್ಬೇಕು ಅವ್ರ ಅವ್ರ ಶರೀರ್ನಾಗ ಅದು ಹೆಂಗೆ ಇಫೆಕ್ಟ್ ಆಗ್ತಿರ್ಬೇಕು ಅವಾಗ ನನ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀರಿ ಅದು ಯಾಕಂದ್ರೆ ಅವ್ರದ್ದು ಕಷ್ಟನ ನಾ ಬರೀ ಕಣ್ಲೆ ರೀ ನಾ ಅನುಭವ್ಸ್ರಲ್ಲ ಎರಡು ಸಲ ಎಚ್ ಐ ವಿ ಪರ್ಸನ್ ಏನು ಅನುಭವಿಸ್ತಾನ ಹೇಳಿ ಅವಾಗ ನನಗೆ ಮತ್ತ ನಾ ಗಟ್ಟಿ ಮನಸ್ಸು ರೀ ನಾ ಈ ಮಕ್ಕಳಿಗೆ ಕೆಲಸ ಮಾಡೋದು ಬಂದ್ ಮಾಡೋದಿಲ್ಲ ಯಾರು ಏನು ಅಂದ್ರೂ ನನ್ಗೆ ಏನೂ ಪ್ರಾಬ್ಲಮ್ ಇಲ್ರಿ ನನಗೆ ಯಾರು ನನ್ನ ಮುಖದ ಮೇಲೆ ಏನೂ ಅನ್ರಿ ಉಗುಳು ಹೋಗ್ಲಿ ಏನೂ ಮಾಡ್ಲಿರಿ ನನ್ಗೆ ಏನು ಇಫೆಕ್ಟ್ ಆಗೋದಿಲ್ಲ ರೀ ಯಾಕಂದ್ರೆ ನನ್ಗೆ ಗೊತ್ತೈತ್ರಿ ನನ್ನ ಮನಸ್ಸಿಗೆ ಗೊತ್ತೈತೆ ನಾ ಏನ್ ಕೆಲಸ ಮಾಡಾಕತ್ತೇನಂತೆ ಸರ್ ಅದ್ರ ಜೊತೆಗೆ ನೀವ್ ಹೇಳ್ದಂಗೆ ಎಚ್ ಐ ವಿ ಅಂದ್ರೆ ವೈರಸ್ ಒಳಗಡೆ ಹೋದಾಗ ಸೆವೆಂಟಿ ಟೂ ಅವರ್ಸ್ ಒಳಗಡೆ ಅದನ್ನ ಕ್ಲಿಯರ್ ಸೆವೆಂಟಿ ಟೂ ಅವರ್ಸ್ ನಮ್ಗೆ ಗೊತ್ತಾಗಬೇಕ್ರಿ ಅಂದ್ರೆ ನಾವ್ ರಿಪೋರ್ಟ್ ಮಾಡ್ಬೇಕಾ ಒಂದ್ ತಿಂಗಳು ನಾವು ಮೆಡಿಸಿನ್ ತಗೋದ್ರಿಂದ ಆ ಇನ್ಫೆಕ್ಷನ್ ಅನ್ನ ನಾವು ತಡಿಬಹುದ್ರಿ ಓಕೆ ಅಂದ್ರೆ ನಿಮಗೆ ಸಡನ್ ಆಗಿ ಗೊತ್ತಾಯ್ತು ಯಾಕಂದ್ರೆ ನೀವು ಅವ್ರ ಜೊತೆ ಇರ್ತೀರಾ ಯೂಶಲಿ ಯಾರಿಗೂ ಗೊತ್ತಾಗದೇ ಇಲ್ಲ ಇಂತ ಅನಿವಾರ್ಯತೆನೇ ಜಾಸ್ತಿ ಆಗಿರುತ್ತೆ ಗೊತ್ತಾಗದಂಗೆ ಬಂದಿದಂತ ಸಂದರ್ಭ ಅಂದ್ರೆ ಈಗ ನಾವು ಯೂತ್ ಗೆ ನಾವು ಕಾಲೇಜ್ ಗೆ ಹೋದಾಗ ಅದೇ ಹೇಳ್ತೇವ್ ರೀ ನಾವು ನಿಮ್ ಸೆಕ್ಸ್ ಮಾಡ್ಬೇಡ್ರ ಅಂತ ಹೇಳೋದಿಲ್ರಿ ನೀವ್ ಯಾವಾಗ ನೀವು ಯಾರ ಜೊತೆ ಸೆಕ್ಸ್ ಮಾಡ್ತಿರಲ್ಲ ನಿಮ್ಗೆ ಅನಿಸ್ತೈತಿ ಅವ್ರ ಮುಂದಿನ ಮನುಷ್ಯ ಎಚ್ ಐ ಅಂತ ಹೇಳಿ ಅವಾಗ ನೀವು ಇಮಿಡಿಯೇಟ್ಲಿ ಹೋಗಿ ಮೆಡಿಸಿನ್ ತಗೋರಿ ಅಂತಂದ್ರೆ ಈಗ ನನಗೆ ಇನ್ಸೆಕ್ಟ್ ಆಯ್ತು ನನಗೆ ಚುಚ್ಚಿತ್ತು ನನಗೆ ಗಾ ಇದಾತ್ರಿ ಅದು ಫೀಲ್ ಆಯ್ತು ಇದು ಬಿಟ್ಟರೆ ಸೆಕ್ಷುಲಿ ಕಾಂಟ್ಯಾಕ್ಟ್ನಿಂದ ಹೆಚ್ ಐ ಇನ್ಫೆಕ್ಷನ್ ಆಗತ್ತೀ ಸೊ ಅವಾಗ ನಿಮ್ಗೆ ಅನಿಸಿತು ಡೌಟ್ ಆತಂದ್ರೆ ನೀವು ಯಾರೂ ಅದಕ್ಕೆ ಇದು ಮಾಡ್ಕೋಕ್ ಹೋಗಬೇಡ್ರಿ ಇಮಿಡಿಯೇಟ್ಲಿ ಅದು ಇರಲಿ ಇಲ್ಲದೆ ಇರಲಿ ನೀವು ಹಾಸ್ಪಿಟಲ್ನಾಗ ಹೋಗಿ ಮೆಡಿಸಿನ್ ತಗೋರಿ ಒಂದು ಅಂತೇಳಿ ಯಾಕಂದ್ರೆ ನಾನು ಸೆವೆಂಟಿ ಟೂ ಅವರ್ಸ್ನಾಗ ಅದು ಮೆಡಿಸಿನ್ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಸೆವೆಂಟಿ ಟೂ ಅವರ್ಸ್ ಮೇಲೆ ನಾನು ಸ್ಟಾರ್ಟ್ ಮಾಡಿದರೆ ಅದು ಮೆಡಿಸಿನ್ ವರ್ಕ್ ಆಗೋದಿಲ್ಲ